ಅಮೆರಿಕ ಮತ್ತು ವೆಸ್ಟ್ ಇಂಡೀಸ್ ಜಂಟಿ ಆಯೋಜನೆಯ T20 ವರ್ಲ್ಡ್ ಕಪ್ ಅನ್ನು ಗೆದ್ದುಕೊಂಡು ಬಂದಿದ್ದಾರೆ ಭಾರತದ ಹುಡುಗರು. ಈ ಒಂದು ಸಂಭ್ರಮ ಇದೀಗ ದೇಶಾದ್ಯಂತ ಮನೆ ಮಾಡ್ತಾ ಇದೆ. ಕಾರಣ ಅಷ್ಟೇ, ಅವರು ಇವತ್ತಷ್ಟೇ ಒಂದು ಕಡೆ ಮೋದಿಯವ್ರನ್ನ ಬಂದು ಭೇಟಿಯಾಗಿದ್ದಾರೆ, ಅನೇಕರನ್ನ ನೋಡಿದ್ದಾರೆ ಅವರು. ಏರ್ಪೋರ್ಟಿಂದನೂ ಕೂಡ ಅದ್ಧೂರಿಯಾದಂಥ ಒಂದು ಸ್ವಾಗತ ಸಿಕ್ಕಿದೆ ಅವರಿಗೆ. ಬಲಿಷ್ಠ ದಕ್ಷಿಣ ಆಫ್ರಿಕಾ ತಂಡವನ್ನು ಮಣಿಸಿ ವಿಶ್ವಕಪ್ಪನ್ನು ಭಾರತ ಎತ್ತಿ ಹಿಡಿದಿತ್ತು. ಇದೇ ಸಂದರ್ಭದಲ್ಲಿ ಇಡೀ ಭಾರತವೇ ಒಂದು ಖುಷಿಯಲ್ಲಿ ತೇಲಾಡ್ತಾ ಇತ್ತು. ಈಗ ತಂಡ ಬಂದು ಇಳಿದಿದ್ದಾರೆ. ತಂಡ ಬಂದು ಇಳಿದ ಮೇಲೆ ಅದ್ಧೂರಿ ಸ್ವಾಗತವನ್ನು ಅವರಿಗೆ ಕೋರ್ತಾ ಇದ್ದಾರೆ. ದೆಹಲಿಗೆ ಇಡೀ ತಂಡ ಬರ್ತಾ ಇದ್ದಂತೆಯೇ ಒಂದು ಗ್ರ್ಯಾಂಡ್ ವೆಲ್ಕಮ್ ಸಿಕ್ಕಿದೆ ಅವರಿಗೆ, ಅದ್ಧೂರಿ ಎನಿಸುವಂಥ ಒಂದು ಸ್ವಾಗತ ಸಿಕ್ಕಿದೆ. ವಿಶ್ವಕಪ್ ತಂಡದ ಎಲ್ಲ ಆಟಗಾರರನ್ನು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದಿಸಿದ್ದಾರೆ. ಪ್ರಧಾನಿ ಮೋದಿಯವರ ಮನೆಯಲ್ಲಿ ಟೀಮ್ ಇಂಡಿಯಾ ಆಟಗಾರರು ಹೋಗಿ ಕುಳಿತು ನರೇಂದ್ರ ಮೋದಿಯವರೊಂದಿಗೆ ಮಾತನಾಡಿದ್ದಾರೆ ಕೂಡ. ಈ ಹಿಂದೆ 2023 ಎಲ್ಲ ಮ್ಯಾಚ್ಗಳನ್ನು ಗೆದ್ದುಕೊಂಡು ಬಂದಂಥ ಭಾರತ ಫೈನಲ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋತುಬಿಟ್ರು. ಯಾರ್ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇಂಡಿಯಾ ಇದ್ದಂಥ ಫಾರ್ಮ್ ನೋಡಿದ್ರೆ ಗ್ಯಾರಂಟಿ ಇಂಡಿಯಾಗೇನೆ ಕಪ್ಪ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದರು. ಅನೇಕರು ಸಾಕ್ಷಿಯಾಗಿದ್ದರು. ನರೇಂದ್ರ ಮೋದಿಯವರು ಕೂಡ ಫೈನಲ್ ಪಂದ್ಯಕ್ಕೆ ಸಾಕ್ಷಿಯಾಗಿದ್ದರು. ಗೆಲ್ತಾರೆ ಅಂತ ಅಂದುಕೊಂಡಿದ್ದಂಥ ಮ್ಯಾಚನ್ನು ಸೋತುಬಿಟ್ಟಿದ್ರು ಇಂಡಿಯಾ. ಆಗ ನರೇಂದ್ರ ಮೋದಿಯವರು ಖುದ್ದು ಡ್ರೆಸ್ಸಿಂಗ್ ರೂಮ್ಗೆ ಬಂದು ಎಲ್ಲ ಆಟಗಾರರನ್ನು ಕೂಡ ಸಂತೈಸಿದರು. ಅಲ್ಲಿ ಮೊಹಮ್ಮದ್ ಶಮಿ ಆಗಲಿ, ರಾಹುಲ್ ದ್ರಾವಿಡ್ ಆಗಲಿ, ರೋಹಿತ್ ಶರ್ಮಾ ಆಗಲಿ, ಕೊಹ್ಲಿ ಆಗಲಿ, ಎಲ್ಲರನ್ನೂ ಕಂಡಿದ್ದಂಥ ನರೇಂದ್ರ ಮೋದಿಯವರು ಅವತ್ತಿಗೆ ಒಂದು ಸಾಂತ್ವನ ಹೇಳಿದರು. ಆಯಿತು, ಇಂಥದೆಲ್ಲ ಆಗ್ತಾ ಇರುತ್ತೆ, ಇವತ್ತು ಸೋತಿದ್ದೀರಾ, ಇನ್ನೊಮ್ಮೆ ಗೆಲ್ತೀರಾ, ಆತ್ಮವಿಶ್ವಾಸ ಕಳ್ಕೋಬೇಡಿ ಅಂತ ಹೇಳಿದರು. ಅದಾಗಿ ಒಂದು ವರ್ಷ ಕಳೆದಿದೆ ಅಷ್ಟೇ. ಇವತ್ತಿಗೆ ಇದೇ ಟೀಮ್ ಇಂಡಿಯಾದ ಹುಡುಗರು ಕೆರಿಬಿಯನ್ ನೆಲದಲ್ಲಿ ವಿಶ್ವಕಪ್ಪನ್ನು ಎತ್ತಿ ಹಿಡಿದಿದ್ದಾರೆ. ಎತ್ತಿ ಹಿಡಿದ ಮೇಲೆ ಅವರು ಬರ್ತಾ ಇದ್ದಂತೆ ಮೊಟ್ಟ ಮೊದಲು ಮಾಡಿರುವಂಥ ಕೆಲಸ ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿರೋದು. ಕೋಚ್ ರಾಹುಲ್ ದ್ರಾವಿಡ್ ಅವರ ಸಹಿತ ಎಲ್ಲರೂ ಕೂಡ ಬಂದು ಭೇಟಿ ಮಾಡಿದ್ದಾರೆ. ಇದೀಗ ನರೇಂದ್ರ ಮೋದಿಯವರು ಆ ಗೆಲುವಿನ ಕ್ಷಣಗಳ ಬಗ್ಗೆ ಗೆದ್ದ ಹುಡುಗರನ್ನು ಮಾತನಾಡಿಸ್ತಾ ಇದ್ದಾರೆ, ಫೋಟೋಗೆಲ್ಲ ಪೋಸ್ ಕೊಡ್ತಾ ಇದ್ದಾರೆ, ಇಡೀ ತಂಡಕ್ಕೆ ಅಭಿನಂದಿಸಿದ್ದಾರೆ. ನರೇಂದ್ರ ಮೋದಿಯವರ ಕೈಗೆ T20 ವರ್ಲ್ಡ್ ಕಪ್ಪನ್ನು ಹಸ್ತಾಂತರಿಸಿದ್ದಾರೆ, ಕೊಟ್ಟಿದ್ದಾರೆ ಅವ್ರ ಕೈಗೆ. ಕೊಟ್ಟ ಮೇಲೆ ಅವರು ಕೂಡ ಅದನ್ನು ಆ ಕಪ್ಪನ್ನು ಹಿಡ್ಕೊಂಡೇ ಖುಷಿ ಖುಷಿಯಿಂದ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಒಂದು ಕಡೆ ರೋಹಿತ್, ಒಂದು ಕಡೆ ರಾಹುಲ್, ಅವರ ಪಕ್ಕದಲ್ಲೇ ಈ ಕಡೆ ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಬುಮ್ರಾ, ಈ ಕಡೆ ಜೈಸ್ವಾಲ್ ಕೂಡ ನೋಡ್ತಾ ಇದ್ದೀವಿ. ಈಗಷ್ಟೆಲ್ಲ ಎಂಟ್ರಿ ಆಗಿರೋದು ಹಿಂದೆ ನರೇಂದ್ರ ಮೋದಿಯವರ ಹಿಂದೆ ಅಮಿತ್ ಶಾ ಅವರ ಮಗ ಜೈ ಶಾ, BCCI ಮುಖ್ಯಸ್ಥ, ಅವರು ನೋಡಬಹುದು. ಹಾರ್ದಿಕ್ ಪಾಂಡ್ಯ, ಪ್ರತಿಯೊಬ್ಬ ಆಟಗಾರರು ಕೂಡ ಈ ಒಂದು ಫೋಟೋಗೆ ಪೋಸ್ ಕೊಡೋ ಮೂಲಕವಾಗಿ ಖುಷಿಪಟ್ಟಿದ್ದಾರೆ. ಹಾಗಾಗಿ ಒಂದು ಸಂಭ್ರಮದ ಒಂದು ವಾತಾವರಣ ಇವತ್ತು ನರೇಂದ್ರ ಮೋದಿಯವರ ಮನೆಯಲ್ಲಿ ಕಾಣಿಸ್ತಾ ಇದೆ. ಅಷ್ಟೇ ಅಲ್ಲ, ದೇಶಾದ್ಯಂತ ವಿಶ್ವಕಪ್ ವೀರರನ್ನು ಅಭಿನಂದಿಸುವ, ಅವರ ಪರವಾಗಿ ಜಯಘೋಷ ಮೊಳಗಿಸುವಂತಹ ಮತ್ತು ಅದ್ಧೂರಿ ಸ್ವಾಗತ ಕೋರ್ತಾ ಇರತಕ್ಕಂಥ ವಾತಾವರಣ ಕಂಡುಬರ್ತಾ ಇದೆ.